ಗೊತ್ತು. ಅದಕ್ಕೆ ಬಾರಮ್ಮ ಮುಂಚೆ ಶಾಪಿಂಗ್ ಮಾಲಿಗೆ ಹೋಗ್ಬಿಟ್ಟು ನಿಂಗೊಂದು ಒಳ್ಳೆ ಸೀರೆ ತಗೋಬರೋಣ ಸೀಮಂತಕ್ಕೆ. ಸೀಮಂತಕ್ಕೆ ಹೊಸ ಸೀರೆನೆ ಉಟ್ಕೋಬೇಕು. ಹಳೆ ಸೀರೆ ಉಟ್ಕೊಂಡ್ರೆ ಏನ್ ಚಂದ. ನಾಲ್ಕು ಜನ ನೆಂಟರು ಫ್ರೆಂಡ್ಸು ಸುತ್ತಮುತ್ತ ಮನೆಯವರೆಲ್ಲ ಬರ್ತಾರೆ. ಒಳ್ಳೆ ಅಚ್ಚುಕಟ್ಟಾಗಿರೋ ರೇಷ್ಮೆ ಸೀರೆ ಉಟ್ಕೋ. ಒಳ್ಳೆ ಬ್ಲೌಸ್ ಹೊಲಿಸ್ಕೊಳಮ್ಮ, ನಾನೇ ತಕ್ಕೊಡ್ತೀನಿ. ನಿಮ್ಮ ಅಪ್ಪಯ್ಯ ಹೇಳಿದ್ದಾರೆ ದುಡ್ಡು ಕೊಟ್ಟರು ನನಗೆ ನಿಮಗೆ ಒಳ್ಳೆ ಸೀರೆ ತಕ್ಕೊಡು ಅಂತ. ಹಾಗಾಗಿ ಬಾರಮ್ಮ, ನಾನು ನೀನು ಇಬ್ಬರೆ ಹೋಗಿ ಆರಾಮಾಗಿ ಶಾಪಿಂಗ್ ಮಾಡ್ಕೊಂಡು ಬರ್ತಾ. ನಿಂಗೆ ಐಸ್ ಕ್ರೀಮ್ ಇಷ್ಟ ಇದ್ರೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಆಮೇಲೆ ಏನೇನು ಇಷ್ಟ ಅದನ್ನೆಲ್ಲ ಹೇಳ್ಬಿಡು, ಬರ್ತಾ ಎಲ್ಲ ಕೊಡಿಸ್ತೀನಿ. ಆರಾಮಾಗಿ ತಿನ್ಕೊಂಡು ಸಂಜೆ ಅಷ್ಟೊಳಗೆ ಮನೆಗೆ ಬರೋಣ. ಅಷ್ಟೊತ್ತಿಗೆ ನಿಮ್ಮ ಅತ್ತೆ ಅಡುಗೆ ಮಾಡ್ಕೊಂಡು ಮನೆಯಲ್ಲೇ ಇರಲಿ. ಅಡುಗೆ ಕೂಡ ರೆಡಿ ಇದೆ. ನನ್ನ ರಾತ್ರಿ ಸಾಂಬಾರಯ್ಯ ಮನೇಲಿ ಇದ್ದವರೆಲ್ಲ ಊಟ ಮಾಡ್ಕಂತಾರೆ. ನಡಿ, ನಾನು ನೀನು ನಿಮ್ಮಮ್ಮ ಎಲ್ಲರೂ ಹೋಗಿ ಶಾಪಿಂಗ್ ಮಾಡ್ಕೊ ಬರೋಣ. ಅಲ್ಲೇ ನಿಮ್ಮಮ್ಮ ಹೇಳಿದ್ರಲ್ಲ ಏನಾದ್ರು ತಿನ್ನಕ್ ಕೊಡಿಸ್ತೀನಿ ಅಂತ. ಅಲ್ಲೇ ಚೆನ್ನಾಗಿ ಒಳ್ಳೆ ಬಿರಿಯಾನಿ ಊಟ ಮಾಡ್ಕೊಂಡು ಬಟ್ಟೆ ತಗೊಂಡು ನಿನಗೊಂದು ಸೀರೆ, ಅದ್ರ ಜೊತೆಗೆ ನನಗೊಂದು ಸೀರೆ ಕೊಡ್ಸಲ್ಲ ಅಂತಾರ ನಮ್ಮ ಬೀಗರು. ಅಲ್ಲೇನೆ ಜಲ್ಜ, ನಿನಗೂ ಒಂದು ಸೀರೆನಾ? ಹೌದು, ಸೀಮಂತಕ್ಕೆ ಬಂದವರೆಲ್ಲ ಏನ್ ಬರೀ ಪಿಂಕಿನೇ ನೋಡ್ತಾರ, ನಮ್ಮನ್ನು ಕೂಡ ನೋಡ್ತಾರೆ. ಹೊಸ ಸೀರೆ ಉಟ್ಕೊಂಡಿದಾರ ಸುಬ್ಬ ಕೈ ಇಲ್ವಾ ಅಂತ. ಓ, ನಿಂಗೆ ಇಷ್ಟ ಇಲ್ಲ ಅಂದ್ರೆ ಬಿಡು, ಕೊಡಿಸ್ಬೇಡ, ಪಿಂಕಿಗೆ ಮಾತ್ರ ಕೊಡ್ಸಿವಂತೆ. ನಡಿ ಶಾಪಿಂಗಿಗೆ ಹೋಗೋಣ, ನಾನು ಬರ್ತೀನಿ ಜೊತೆಲಿ. ಒಳ್ಳೆ ರೇಷ್ಮೆ ಸೀರೆನ ಸೆಲೆಕ್ಟ್ ಮಾಡ್ತೀನಿ ಪಿಂಕಿಗೋಸ್ಕರ. ಪಳ 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 ಅಂತ ಒಳಿಬೇಕು ಪಿಂಕಿ ಸೀರೆ ಹಾಕೊಂಡು. ಅಂತ ಒಳ್ಳೆ ಪಳಗುಡೋ ಸೀರೆ ತಗೊಳಮ್ಮ ಪಿಂಕಿ. ನಡಿ ನಡಿ, ಲೇಟ್ ಆಗ್ತಿದೆ, ರೇಷ್ಮೆ ಸೀರೆ ತಗೋಬೇಕು. ಆಮೇಲೆ ಕಮೆಂಟ್ ಅಲ್ಲೆಲ್ಲ ನೋಡ್ದ, ಪಿಂಕ್ ಕಲರ್ ಸೀರೆ ತಗ ಪಿಂಕಿ, ಆಮೇಲೆ ಹಸಿರು ಸೀರೆ ತಗ ಅಂತ ಏನೇನೋ ಕಮೆಂಟ್ ಮಾಡ್ತೀಯಾರಪ್ಪ. ನಡ್ರಿ, ಬೇಗ ಟೈಮ್ ವೇಸ್ಟ್ ಮಾಡೋದ್ಬೇಡ, ಆ ಶಾಪಿಂಗು ಅಂದ್ರೆ ನಂಗಂತೂ ಬಹಳ ಇಷ್ಟ. ಬೇಗ ಹೋಗ್ಬಿಟ್ಟು ಬಂದ್ಬಿಡೋಣ. ನಾವೆಲ್ಲ ಮಾತಾಡ್ಬೇಕಿತ್ತು, ಸೀರೆ ತಗೊಳ್ಳೋ ವಿಚಾರ ಗೊತ್ತಾದ ಕೂಡಲೇ ನಿಮ್ಮ ಮತ್ತೆ ನೆಗೆದು ಬಿಟ್ಟು ಬಂದ್ಬಿಟ್ರು ನೋಡು. ಹಂಗೆ ಏನ್ ಮಾಡೋದು, ನಂಗೂ ಸೀರೆ ಅಂದ್ರೆ ಇಷ್ಟನಾ, ಶಾಪಿಂಗ್ ಹೋಗೋದಂದ್ರೆ ಬಹಳ ಇಷ್ಟ ಕಣೆ. ಅದಕ್ಕೆ ಸೀರೆ ಅಂತ ಕೂಡಲೇ ನೆಗೆದು ಬಿಟ್ಟು ಬಂದೆ. ಹ್ಞೂ, ನಡ್ರಿ ನಡ್ರಿ, ಇವಾಗ ಹೋಗೋಣ. ಪಿಂಕಿ, ಇದೇ ನಮ್ಮ ಊರಲ್ಲಿರೋ ದೊಡ್ಡ ಅಂಗಡಿ ಅಲ್ವೇನಮ್ಮ? ಈ ಅಂಗಡಿಲಿ ಸೀರೆಗಳಂತರ ಚೆನ್ನಾಗಿರ್ತಾವ ನೋಡು. ಗೊಂಬೆಗೆ ಏನೇನು ಚೆನ್ನಾಗಿ ರೇಷ್ಮೆ ಸೀರೆ ಉಡ್ಸಿದ್ದಾರೆ. ಬಾ, ಇದೇ ಅಂಗಡಿ ಒಳಗಡೆ ದಾಳಿ ಮಾಡೋಣ. ಒಳ್ಳೆ ಸೀರೆಗಳಂತೂ ಇದ್ದೇ ಇರ್ತವೆ, ಕಾಸ್ಟ್ಲಿ ಸೀರೆಗಳೆಲ್ಲ ಚೆನ್ನಾಗೇ ಇರ್ತವೆ ಅಂತೀನಿ. ನೋಡ್ರಿ, ಒಳಗಡೆ ಹೋಗಿ ಶಾಪಿಂಗ್ ಮಾಡೋಣ. ಗೊಂಬೆ ಗುಡ್ಸಿರೋ ಸೀರೆ ನೋಡ್ಬಿಟ್ಟು ಪಿಂಕಿ ಬೇರೆ ಅಂಗಡಿ ಓಡ್ಬಿಟ್ಲು. ಅದಕ್ಕೆ ಹೇಳೋದು ವ್ಯಾಪಾರ ಮಾಡೋರು ಅಂಗಡಿ ಮುಂದೆ ಒಳ್ಳೊಳ್ಳೆ ಬಟ್ಟೆನೇ ತಕ್ಕಬೇಕು ಅಂತ. ಇಲ್ಲಾಂದ್ರೆ ಜನಗಳ ಅಂಗಡಿ ಒಳಗೆ ಬರಕ್ಕಲ್ಲ. ಅಯ್ಯೋ, ಇವನಿಂದ ನಂದೊಂದು 1,000 ರೂಪಾಯಿ ವೇಸ್ಟ್ ಆಯ್ತು. ಹೆಂಗೋ ಡೀಲಿಂಗ್ ಎಲ್ಲ ಮಾಡ್ಕೊಂಡಿದ್ದೆ, ಇವಾಗ ಬೇರೆ ಅಂಗಡಿಗೆ ಹೋಗಿ ಹಂಗೆ ಗುಸು ಗುಸು ಅಂತ ಹೆಂಗಾರು ಹುಡುವ ಮಾಡಿ ಡೀಲಿಂಗ್ ಮಾಡ್ಕೋಬೇಕು. ಇವರಿಬ್ರು ಸೀರೆ ತಗೊಳೋದ್ರ ಜೊತೆಗೆ ನಾನೊಂದು 1,000 ಏನಾದ್ರೂ ಒಂದು 2,000 ಏನಾದ್ರೂ ಉಳಿಸ್ಬೇಕು. ಇಷ್ಟ ಆಗ ತಗೊಂಡು ಹೋಗೋಣ, ಆಯ್ತಾ ನಮ್ಮ ಪಿಂಕಿ? ನಡೀರಿ ಫಸ್ಟ್, ನೀವಿಬ್ರು ಒಳಗಡೆ ನಡೀರಿ. ಎಂತೆಂಥ ಕಲೆಕ್ಷನ್ಗಳಿದೆ
ಇದಾವೆ, ಒಳ್ಳೊಳ್ಳೆ ಸೀರೆಗಳಿದಾವೆ. ನೋಡ್ ಹೋಗಿ, ನಾನು ಈಗಲೇ ಬರ್ತೀನಿ ಮೇಲೆ. ಸರಿ ಸರಿ ಆಯ್ತು. ಹಬ್ಬ ಫ್ರೆಂಡ್ಸ್, ಒಳ್ಳೆ ಡೀಲಿಂಗ್ ಮಾಡ್ಕೊ ಬಂದಿದ್ದೀನಿ ಒಳಗಡೆ ಹೋಗಿ. ಏನಿಲ್ಲ ಅಂದ್ರೆ ಒಂದ್ 2,000 ರೂಪಾಯಿ ದುಡ್ಡು ಉಳಿಸ್ಬೋದು. ಆದ್ರೆ ಸಂಜೆ ಇವರೆಲ್ಲ ಮನೆಗೆ ಬಂದ್ಮೇಲೆ ನಾನ್ ಬಂದ್ ಸೀರೆ ತಗೊಂತೀನಿ, ಹೆಂಗೆ ಐಡಿಯಾ? ಇವಾಗ ಒಳ್ಳೊಳ್ಳೆ ರೇಷ್ಮೆ ಸೀರೆಗಳು ತೋರಿಸ್ತಾರೆ, ಹೆಂಗ್ ನಾವು ಶಾಪಿಂಗ್ ಮಾಡ್ತೀವಿ, ಪಿಂಕಿಗೆ ಯಾವ ಕಲರ್ ಸೀರೆ ಇಷ್ಟ ಆಗುತ್ತೆ ಅಂತ ನೋಡಕ್ಕೆ ವೆಯ್ಟ್ ಮಾಡ್ತಾ ಇರಿ ನೆಕ್ಸ್ಟ್ ವಿಡಿಯೋಗೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀವಿ ಆಯ್ತಾ? ಇವಾಗ ನಾವು ಭರ್ಜರಿ ಶಾಪಿಂಗ್ ಮಾಡ್ರೆ, ನಾವು ಬಹಳ ಬ್ಯುಸಿ ಇವಾಗ. ಸ್ವಲ್ಪ ಸೀಮಂತದ್ದು ಅರೇಂಜ್ಮೆಂಟ್ ಎಲ್ಲ ಮಾಡ್ಕೋಬೇಕು, ಅಡುಗೆಯವರಿಗೆ ಹೇಳ್ಬೇಕು, ಡೆಕೋರೇಷನ್ ಹೇಳ್ಬೇಕು, ಆಮೇಲೆ ಶಾಮಿಯಾನದವ್ರಿಗೆ ಹೇಳ್ಬೇಕು. ಬಹಳ ಬ್ಯುಸಿ ನಾನು ಮತ್ತೆ ತಮಣಿ. ತಮಣಿ ಅಡುಗೆಯವ್ರ ಹತ್ರ ಮಾತಾಡಕ್ ಹೋಗಿದ್ದಾನೆ, ಆಮೇಲೆ ನಮ್ಮ ಶಾಮಂತ ಒಳಿಮಯ್ಯ ಸ್ವಲ್ಪ ಶಾಮಿಯಾನದವ್ರ ಹತ್ರ ಮಾತಾಡಕ್ ಹೋಗಿದ್ದಾರೆ. ನಾವಿವತ್ತು ಶಾಪಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ರೆ ಸದ್ಯದಲ್ಲೇ ನಾವು ಸೀಮಂತ ಮಾಡ್ತೀವಿ. ವಿಡಿಯೋಗೋಸ್ಕರ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಚಾನಲ್ನ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಟ್ರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಆಗಿದ್ದು ನಿಮಗೂ ಗೊತ್ತಾಗ್ಬಿಡುತ್ತೆ. ಆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚುಪ್ಪಿಸ್ ಕಾಟನ್ಗೆ ಸಪೋರ್ಟ್ ಮಾಡಿ ಆಯ್ತಾ? ಬರ್ತೀವಿ ಮೇಲ್ಗಡೆ ಡೀಲಿಂಗು, ಡೀಲಿಂಗು, ದುಡ್ಡು ಉಳಿಸೋ ಡೀಲಿಂಗು. ಶಾಪಿಂಗ್ ಮುಗಿದ ತಕ್ಷಣ ನಾನು ಎಷ್ಟು ದುಡ್ಡು ಉಳಿಸ್ತೆ, ಆಮೇಲೆ ಅದರಲ್ಲಿ ಯಾವ ಸೀರೆ ತಗೊಂತೀನಿ ಅಂತಲೂ ತಿಳಿಸ್ತೀನಿ ಆಯ್ತಾ? ಎಲ್ಲರೂ ನೆಕ್ಸ್ಟ್ ವಿಡಿಯೋಗೋಸ್ಕರ ವೆಯ್ಟ್ ಮಾಡಿ ಆಯ್ತಾ? ಬರ್ತೀವಿ ಮರ್ರೆ. ಬಾಯ್ ಬಾಯ್.